ಇಲ್ಲೇ ಅಂತ ಹೇಳ್ತಾರೆ. ಅಷ್ಟು ಸಾಕಷ್ಟು ಅಭಿಮಾನ ಇರುವಂತದ್ದು ನಮ್ಮ ಅಣ್ಣದವರು. ಅಣ್ಣದವರೇ ಸರ್, ನಿಮ್ಮ ಈ ಅಭಿಮಾನಕ್ಕೆ ನಾವು ಸದಾಧನೆಯಾಗಿರ್ತೇವೆ. ಹಾಗೆ ಬನ್ನಿ ಸರ್, ಸರ್ ಬನ್ನಿ ಸೋಮಶೇಖರ್ ಸರ್ ಇವರು ಬನ್ನಿ ಸರ್. ಮೀನಾ ಕುಮಾರಿ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರು ಹೈಕೋರ್ಟ್ನಲ್ಲಿ. ಯಾವುದೇ ಕೇಸ್ಗಳಿದ್ರು ದಯವಿಟ್ಟು ಯೂಟ್ಯೂಬ್ ಹೋಗಿ ನೋಡಿ, ಕೊಲೆ ರೇಪು ಅತ್ಯಾಚಾರ ಎಲ್ಲ ಕೇಸ್ಗಳು ಹ್ಯಾಂಡಲ್ ಮಾಡೋದು ಇವರೇ ನೋಡ್ಕೊಂಬಿಡಿ. ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಅಷ್ಟು ವಾರ ಅಷ್ಟು ವಿವಾದಗಳಲ್ಲಿ ಗೆಲ್ಲುವಂತ ನಾಯಕಿ, ಈ ನಾಯಕಿಗೆ ನಮ್ಮ ಸಿಂಚನ ಮೆರಳಿಸ್ತಾ ಇದ್ದಾರೆ. ತಿಂಗಳ ದಿನ ಅದ್ದೂರಿ ಸ್ವಾಗತ ಸನ್ಮಾನ. ಬಲಿ ಜ್ವರದ ಚಪ್ಪಾಳೆ ಶ್ರೀಮತಿ ಗೌರಿಯವರಿಂದ ಮೀನಾ ಕುಮಾರಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಇನ್ನ ಸೋಮಶೇಖರ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ಆರರಿಂದ ಏಳು ಭಾಷೆಗೆ ಆಡುವಂತ ಗಾಯಕರು ಇವರು. ಗಾಯನ ನೀವು ಸರಿಯಾಗಿ ಇವತ್ತು ಕೇಳ್ತಾ ಇಲ್ಲ ಅನ್ಕೊಳ್ತೀನಿ, ಯಾಕಂದ್ರೆ ಅವ್ರು ಹೇಳಿದ್ರು ಬರಕಾಲ ನನ್ನ ಗಂಟು ಸರಿ ಇಲ್ಲ ಅಂತೇಳಿ. ಯಾವ ವಾಯ್ಸ್ ಬೇಕು, ಯಾರ ವಾಯ್ಸ್ ಬೇಕು ಅಲ್ಲಿ ಆಡುವಂತ ಗಾಯಕರು. ನಿಜವಾಗ ಅಷ್ಟು ನಾನು ಸುಮ್ಮನೆ ಹೋಗೋದಿಲ್ಲ, ಯಾರು ನಾನು ಸುಮ್ಮನೆ ಹೋಗೋದು ನಮ್ಮ ಕೆಲಸ ಅಲ್ಲ. ಅಷ್ಟು ಪರಿಪೂರ್ಣವಾಗಿ ಆಡುವಂತ ಗಾಯಕರು ಇವತ್ತು ಅವರು ಹೇಳ್ತಲ್ಲ, ಹೊಸ ವರ್ಷದ ಸಂಭ್ರಮಾಚರಣೆಗೆ ಒಂದು ವಾರ ಅನರ್ಪೆಟ್ ಹೇಳಿದ್ರು. ಹಾಗಾಗಿ ಸ್ವಲ್ಪ ಸ್ವರ ಇಟ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರು. ಆದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮಗೆ ಸಹಕಾರ ನೀಡುವ ಜೊತೆಗೆ ಬೆಂಬಲವನ್ನು ಸೂಚಿಸ್ತಾರೆ, ಅವರಿಗೆ ಶಿಕ್ಷಣ ಬೆಳೆಸ್ತಾರೆ. ಇವತ್ತಿಂದ ನಿಮ್ಮೆಲ್ಲರ ಪರವಾಗಿ ಎಲ್ಲರ ಚಪ್ಪಾಳೆಯ ಪರವಾಗಿ ಒಂದು ಚಿಕ್ಕ ಗೌರವ ಸಂಗ್ರಹ. ಈಗ ಮಿಂಚಂತೆ ಮಿಂಚಾಗಿ ಕಂಡುಹಿಡಿಯಲಿಕ್ಕೆ ದಯವಿಟ್ಟು ಡಾಕ್ಟರ್ ರಮೇಶ್ ಸರ್ ಅವರಿಗೆ ಬರಬೇಕು. ಶ್ರೀಮತಿ ನೇತ್ರವತಿ ಅವರು ಇವರು ನಮ್ಮ ತಂಡದ ನಿರಂತರ ಸಂಪರ್ಕದಲ್ಲಿರುವಂತಹ ಗಾಯಕರು, ವೃತ್ತಿಯಲ್ಲಿ ವೈದ್ಯರು. ಇವತ್ತು ವೈದ್ಯ ವೃತ್ತಿಗೆ ರಜಾ ಹಾಡಲೇಬೇಕು ಅಂತ ಹೇಳಿ ಕರ್ಸ್ಕೊಂಡಿದ್ದೀವಿ. ರಮೇಶ್ ಸರ್, ಇವರು ಕಣ್ಣಿನ ನೋಟ ಹೇಗಿರುತ್ತೆ ನೋಡೋಣ. ಧನ್ಯವಾದ.